ಮ್ಯಾನೇಜರ್ ರುದ್ರಪ್ಪ ತಾವೇ ತಾನೆ? ಆದ್ರೆ ನನ್ನ ಪರಿಚಯ ನಿಮ್ಗೆ ಹೇಗೆ? ನಿಮ್ ಪರಿಚಯ ನಾನು ಇಲ್ಲದೆ ಇದ್ರು ನಿಮ್ ವಿಷಯ ತಿಳ್ಕೊಂಡೆ ನಾ ಬಂದಿರೋದು. ನಿಮ್ ಹತ್ರ ಪ್ರೈವೇಟ್ ಆಗಿ ಮಾತಾಡ್ಬೇಕು. ಇಲ್ಲೇ ಇಲ್ಲಾದ್ರೂ ಪ್ರೈವೇಟ್ ಆಗಿ ಮಾತಾಡ್ಬೋದಾ? ಬನ್ನಿ, ಒಳಗೆ ಬನ್ನಿ. ಅಚ್ಛಾ, ಬನ್ನಿ 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 ಕೂತ್ಕೊಳ್ಳಿ. ನಿಮ್ ಹತ್ರ ಮಾತಾಡಕ್ ಒಂದ್ ವಿಷಯನೇ ಬೇರೆ. ಹಾ ಹಾ ಹಾ, ಏನ್ ವಿಷಯ? ನಿಮಗ್ ಜ್ಞಾಪಕ ಇದೆಯೋ ಇಲ್ಲ, 5 ವರ್ಷದಿಂದ ಈ ಊರಿನಲ್ಲಿ ಒಂದು ಬ್ಯಾಂಕ್ ದರೋಡೆ ನಡೀತು. ಹೀಗೆ 5 ವರ್ಷದ ಹಿಂದೆ ನಾವು ಊತಿಟ್ಟ ಜಾಗದಲ್ಲಿ ನಿಮ್ಮ ವಾಸಪ್ಪ ಮನೆ ಕಟ್ಟಿದ್ದಾನೆ. ಆ ಪೆಟ್ಟಿಗೆ ಆ ಮನೆ ಹಿಂಭಾಗದ ಖಾಲಿ ಜಾಗದಲ್ಲೇ ಇದೆ. ಅಂದ್ರೆ ಕಾಂಪೌಂಡ್ ಒಳಗೆ? ನನ್ನ ಲೆಕ್ಕಾಚಾರದ ಪ್ರಕಾರ ಆ ಪೆಟ್ಟಿಗೆ ಆ ಬಂಗ್ಲೆ ತಳಪಾಯಿ ಸಿಕ್ಕಿಲ್ಲ. ಸಿಕ್ಕಿಲ್ಲ? ಹಾಗೇನಾದ್ರೂ ಸಿಕ್ಕಿದ್ರೆ ನನಗ್ ಗೊತ್ತಾಗ್ತಿತ್ತು. ಯಾಕಂದ್ರೆ ಮನೆ ವ್ಯವಹಾರ ಅಂಗಡಿ ವ್ಯವಹಾರ ಎಲ್ಲ ನನಗೆ ಚೆನ್ನಾಗ್ ಗೊತ್ತು. ಒಂದ್ ವೇಳೆ ಹಾಗೇನಾದ್ರೂ ಸಿಕ್ಕಿದ್ರು ನೀವೇನು ಯೋಚನೆ ಮಾಡಬೇಕಾಗಿಲ್ಲ. ನನಗಿಲ್ಲಿ ಒಬ್ಬ ಮಂತ್ರವಾದಿ ಪರಿಚಯ ಇದ್ದಾನೆ. ಅವನ ಅಂಜನ ಹಾಕ್ಸಿ ವಶೀಕರಣ ಮಾಡಿ ಏನಿದ್ರು ಬಾಯಿ ಬಿಡಿಸ್ತಾನೆ. ಸರಿ, ಹಾಗಾದ್ರೆ ಅವ್ರಿಗೆ ಅನುಮಾನ ಬರದ ಹಾಗೆ ವಾಸಪ್ಪನ ಮನೆಯಲ್ಲಿ ಅಗದು ತೆಗೆಯೋದಿಕ್ಕೆ ನೀವು ಸಹಾಯ ಮಾಡಬೇಕು. ಅನುಮಾನ ಬರಬಾರ್ದು, ಅಗಿಬೇಕು ತೆಗಿಬೇಕು. ಅದು ನಾನೇ ಮಾಡಬೇಕು. 1 ಕೋಟಿ ರೂಪಾಯಿಗಿಂತ ಹೆಚ್ಚಾಗಿದೆ ರುದ್ರಪ್ಪನವರೇ. ಆ ವಿಷಯ ಆಮೇಲೆ ಮಾತಾಡೋಣ, ಮೊದಲು ಅಗದು ತೆಗೆಯೋ ಪ್ಲಾನ್ ಮಾಡಿ. ಅದು ವಿಚಾರ ನನಗೆ ಬಿಡಿ, ನಿಮ್ ಕೈಲೇ ತೆಗೆಸ್ತೇನೆ. ವಾಸಪ್ಪನವರ ಸಾಬಾಟ್, ನೀವೇನು ಯೋಚನೆ ಮಾಡಬೇಡಿ, ಅದನ್ನು ನಾನೇ ನೋಡ್ಕೋತೇನೆ. ಓಕೆ?